ಅದು ಅನಿರ್ದಿಷ್ಟಾವಧಿವರೆಗೂ ಮುಂದೂಡುವ ಸಾಧ್ಯತೆಗಳಿವೆ, ಚರ್ಚೆ ಆಗ್ತಾ ಇದೆ ಆ ಬಗ್ಗೆ. ಇವತ್ತಂತೂ ನಾವು 11 ಗಂಟೆಗೆ ಕಲಾಪ ಪ್ರಾರಂಭ ಆಗ್ತಾ ಇದೆ. ನಾವು ನಮ್ಮ ಧರಣಿ ಏನಿದೆ ಮುಂದುವರಿಸ್ತಾ ಇದೀವಿ. ನಾವು ಮೊದಲಿಂದ ಹೇಳ್ತಾ ಇದೀವಿ, ಈಶ್ವರಪ್ಪ ಅವರಿಗೆ ಅವರು ರಾಜೀನಾಮೆ ಕೊಡಬೇಕು, ಇಲ್ಲಾಂದ್ರೆ ಸರ್ಕಾರ ಅವರಿಗೆ ಮಜಾ ಮಾಡಬೇಕು. ಅದರಲ್ಲಿ ನಾವು ಬದ್ಧವಾಗಿದೀವಿ. ತೋ ಇವತ್ತು ಎಲ್ಲರೂ ನಾವು ಬೆಳಗ್ಗೆ 9 ವರೆಗೆ ಮತ್ತೆ ಸೇರ್ತಾ ಇದೀವಿ, ಎಲ್ಲರೂ ಇಲ್ಲೇ ಇದೀವಿ. ಇವತ್ತು ಏನಾಗ್ತದೆ ಅಂತ ನಾವು ನೋಡಬೇಕಾಗ್ತದೆ. ಒಂದು ವೇಳೆ ಏನಾದ್ರೆ ಅವರು ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ಇದೇ ಒಂದು ರೀತಿಯಿಂದ ನಮ್ಮ ಧರಣಿಯನ್ನು ನಾವು ಮುಂದುವರಿಸುತ್ತೀವಿ. ನಾವು ಬದ್ಧವಾಗಿದ್ದೀವಿ, ಯಾಕಂದ್ರೆ ರಾಷ್ಟ್ರಧ್ವಜ ನಮ್ಮ ಧ್ವಜ, ನಮ್ಮ ಹೆಮ್ಮೆ, ಅದಕ್ಕೆ ಅಗೌರವಾನೇ ತಗೊಂಡು ಬಂದಿದ್ ಮಾಡಿದ್ದಾರೆ. ಯಾವ ಕಾರಣಕ್ಕೂ ಅವರು ರಾಜೀನಾಮೆ ಕೊಡಬೇಕು ಇಲ್ಲಾಂದ್ರೆ ವಜಾ ಮಾಡಬೇಕು, ಅದಕ್ಕೆ ನಾವು ಬದ್ಧರಾಗಿದ್ದೀವಿ. ಅವರು ರಾಜೀನಾಮೆ ಕೊಡೋ ತನಕ ನಮ್ಮ ಧರಣಿ ಮುಂದುವರಿಸುತ್ತೀವಿ. ಕಲಾಪದಲ್ಲಿ ಭಾಗಿಯಾಗೋದು ಪ್ರಶ್ನೆನೇ ಇಲ್ಲ. ನಾವು ಮೊದಲಿಂದ ನಮ್ಮ ನಿಲುವು ಸ್ಪಷ್ಟವಾಗಿ ನಾವು ಹೇಳಿದೀವಿ, ಸ್ಪಷ್ಟವಾಗಿ ಹೇಳಿದೀವಿ. ಅದಕ್ಕಾಗಿ ನಾವು ಕಲಾಪದಲ್ಲಿ ಭಾಗಿ ಆಗ್ತಾ ಇಲ್ಲ. ನಮ್ಮ ಪಕ್ಷದಲ್ಲಿ ಇದರ ಬಗ್ಗೆ ಬಹಳಷ್ಟು ಚರ್ಚೆ ಆಗಿದೆ ಮತ್ತು ತೀರ್ಮಾನ ಕೂಡ ಆಗಿದೆ. ನಾವು ಜನರ ಮುಂದೆ ಹೋಗ್ತೀವಿ. ಇವತ್ತು ಇಡೀ ರಾಜ್ಯ ಮಟ್ಟದಲ್ಲಿ 224 ಕ್ಷೇತ್ರಗಳಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರ ವತಿಯಿಂದ ನಾವು ಎಲ್ಲರೂ ನಮ್ಮ ಬ್ಲಾಕ್ ಅಧ್ಯಕ್ಷರ ವತಿಯಿಂದ ನಮ್ಮೆಲ್ಲ ಕಾರ್ಯಕರ್ತರು ಸೇರಿ ಒಂದು ಮೆಮೊರಾಂಡಮ್ ನಾವು ಗವರ್ನರ್ಗೆ